ಮೀಟಿಂಗ್ ಮಾಡ್ತಾ ಇದ್ದೀರಿ, ಏನೇನೆಲ್ಲ ವಿಚಾರಗಳು ಚರ್ಚೆ ಜೊತೆಗೆ ಇನ್ನೊಂದು ಮತ್ತೊಂದು ರಿಪೋರ್ಟ್ ಬಂದಿದೆ ಏನು ಅನ್ನ 30 ಕೇಸ್ಗಳು ದಾಖಲಾಗಿದೆ ಮಾಹಿತಿ ಇದೆ. ನಮಗೆ ಮಾಹಿತಿ ಇರೋದು 34 JN.1 ಕೇಸಸ್ ಬಂದಿದೆ ಅಂತ ರಾಜ್ಯದಲ್ಲಿ. ಇನ್ನು ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ. ಇನ್ನು ಬೇರೆ ಹೊಸ ಮಾಹಿತಿಗಳು ಬಂದಿದ್ದರೆ ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪ ಸಮಿತಿ ಸಭೆ ಇದೆ 12 ಗಂಟೆ. ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ. ಆದರೆ JN.1 ಇದೆ ಅಂತ ನಾವು ಅವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀವಿ. ಇದು ದೃಢೀಕರಣಕ್ಕೋಸ್ಕರ ಅದನ್ನು ಕಳಿಸಿರೋದು ಈ ಥರ ದೃಢೀಕರಣ ಆಗಿದೆ. ಕೋವಿಡ್ ಬಂದಿರೋದು ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆಗೆ 3,500 ನಿನ್ನೆ ಮಾಡಿದ್ದು, ಇವತ್ತು ಇನ್ನೂ ಹೆಚ್ಚು ಆಗ್ತದೆ. ಕನಿಷ್ಠ 5,000 ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆದರೆ ಮುಂದೆ ಏನು ಮಾಡಬೇಕು ಅಂತ ಈ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ, ಅದ ನಂತರ ನಾವು ಹೇಳ್ತೀವಿ. ಸಿ ಕಂಡೀಷನ್ ಅಂತ ಏನು ಹೇಳಿದ್ರೆ ಈಗ ಅದೇ ಕಂಡೀಷನ್. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರ್ಬೋದು, WHO ಗೈಡ್ಲೈನ್ಸ್ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲೂ ಯಾವುದೇ ರೀತಿಯ ಬೇರೆ ನಿರ್ಬಂಧನೆ ಹಾಕುವಂಥದ್ದು ಏನು ಮಾಡಿಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಎಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ ಇದು ಹೆಚ್ಚು ಯಾವುದೇ ರೀತಿಯ ಒಂದು ಹಾನಿಕರ ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ. ಸೊ ನಾವು ಎಕ್ಸ್ಪರ್ಟ್ಸ್ ಒಪಿನಿಯನ್ ಮೇಲೆ ಹೋಗ್ಬೇಕು ನಾವು. ಸೊ ಏಕಾಏಕಿ ನಾವು ಏನೋ ಮಾಡಿಬಿಟ್ಟು ಭಯ ಸೃಷ್ಟಿ ಮಾಡೋಕೆ ಆಗೋದಿಲ್ಲ, ಮಾಡಬಾರ್ದು. ಅದರ ಅರ್ಥ ಅಂದರೆ ಅದ್ರ ಜೊತೆಯಲ್ಲಿ ಜಾಗೃತರಾಗೂ ಕೂಡ ಇರಬೇಕು ನಾವು, ಎಚ್ಚರಿಕೆಯಿಂದ ಇರಬೇಕು. ಸೊ ಎರಡೂ ಕೂಡ ಇಟ್ಕೊಂಡು ನಾವು ಇವತ್ತು ಮೀಟಿಂಗ್ ಆಗಲಿ ನೋಡೋಣ. ಮೀಟಿಂಗ್ ಅಂದ್ರೆ ಹೇಳ್ತೀನಿ, ನೋಡಿ ಆ ಥರ ಏನು ಬಂದಿಲ್ಲ. ಇವತ್ತು ಮೀಟಿಂಗ್ ನಂತರ ಆಮೇಲೆ ಮತ್ತೆ ಹೇಳ್ತೀನಿ. ಈಗ ಸುಮ್ಮನೆ ಈಗ ಮೀಟಿಂಗ್ ಮಾಡೋಕ್ಕೆ ಮುಂಚೆ ಯಾಕೆ ಮಾತಾಡೋದು? ವ್ಯಾಕ್ಸಿನೇಷನ್ ಬಗ್ಗೆ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಏನು ಪೊಸಿಷನ್ ತಿಳ್ಕೊಂಡು ಆಮೇಲೆ ನಂತರ ಅದ್ರ ಬಗ್ಗೆ ಹೇಳ್ತೀವಿ. ಪಬ್ಲಿಕ್ ಮತ್ತು ಹೆಲ್ತ್ ವರ್ಕರ್ಸ್ ಅಂದ್ರೆ ಈ ವ್ಯಾಕ್ಸಿನ್ ಫ್ಲೂ ಬಗ್ಗೆ ಏನಾದರೂ, ಯಾಕಂದ್ರೆ ಹೆಲ್ತ್ ವರ್ಕರ್ಸ್? ನೋಡಿ ನಾನು ಏನು ಈಗ ಮಾತಾಡಕ್ಕೆ ಹೋಗೋದಿಲ್ಲ, ಎಲ್ಲ ಮೀಟಿಂಗ್ ಇದೆ ಇವತ್ತು. ಮೀಟಿಂಗ್ ನಂತರ ನಾನು ಸ್ಪಷ್ಟವಾದಂತ ಉತ್ತರಗಳೆಲ್ಲಕ್ಕೂ ಕೂಡ ಕೊಡ್ಬೋದು. ಆಯ್ತಾ? ಮೀಟಿಂಗ್ ಆಗಲಿ, ಸುಮ್ಮನೆ ನಾವು ಏನೋ ಹೇಳ್ಬಿಡೋದು ಮತ್ತೆ ನೀವು ಅದನ್ನ ತೋರಿಸ್ಬಿಡೋದು ಮತ್ತೆ ಕನ್ಫ್ಯೂಷನ್ ಆಗೋದು ಅದು ಆಗೋದು ಬೇಡ. ಆರೋಗ್ಯ ಇಲಾಖೆ ಈ ನಿಟ್ಟಲ್ಲಿ ಮತ್ತಷ್ಟು ಅದನ್ನ ಸರಿಪಡಿಸುವಂತ ನಿಟ್ಟಲ್ಲಿ ಸೀರಿಯಸ್ ಆಗಿ ಆಗುತ್ತಾ ಮಾಸ್ಕ್ ಸೇರಿದಂತೆ ಒಂದಷ್ಟು ಆದೇಶಗಳನ್ನ ಹೇಳಿದ್ವಿ ಸರ್. ಮಾಸ್ಕ್ ಅನ್ನ ಕಂಪಲ್ಸರಿ 60+ ಯಾರಿದ್ದಾರೆ ಅವರು ಪ್ಲಸ್ ಹೆಲ್ತ್ ಸಮಸ್ಯೆ ಇರುವಂತವ್ರು ಅಂತ ಹೇಳಿದ್ವಿ. ಬಟ್ ಅದೆಲ್ಲೂ ಸೀರಿಯಸ್ ಆಗಿ ಎಲ್ಲೂ ಫಾಲೋ. ನೋಡಿ ನಾವು ಹೇಳಿರೋದು ಇದೆಲ್ಲ ಹಾಕೊಂಡ್ರೆ ಒಳ್ಳೇದು ಅಂತ, ಯಾಕಂದ್ರೆ ಎಲ್ಲೂ ಕೂಡ ಕಡ್ಡಾಯ ಅಂತ ಯಾರೂ ಹೇಳಿಲ್ಲ, ಯಾವ ರಾಜ್ಯದಲ್ಲೂ ಹೇಳಿಲ್ಲ. ಆಯ್ತಾ? ಸೊ ನಾವು ಏಕಾಏಕಿ ನಾವು ಇಲ್ಲಿ ಕಡ್ಡಾಯ ಮಾಡೋದು ಕೂಡ ಸರಿ ಹೋಗಲ್ಲ, ಮತ್ತು ತಾಂತ್ರಿಕ ಸಲಹಾ ಸಮಿತಿ ಕೂಡ ಕಡ್ಡಾಯ ಮಾಡಿ ಅಂತ ಹೇಳಿರಲಿಲ್ಲ. ಎಚ್ಚರಿಕೆಯಿಂದ ಅವರೆಲ್ಲ 60 ವರ್ಷಕ್ಕಿಂತ ಹೆಚ್ಚಿರೋರು, ಬೇರೆ ಬೇರೆ ರೋಗಗಳಿರೋರಿಗೆ, ಇಮ್ಯುನಿಟಿ ಕಮ್ಮಿ ಇರೋರಿಗೆ ಅವರೆಲ್ಲ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು, ಹಾಕೊಳ್ಳಿ ನೀವು ಅಂತ ನಮ್ಮ ಸಲಹೆ ಕೊಟ್ಟಿದ್ದೀವಿ. ಈಗ ಆದರೆ ಏನಾದರೂ ಮಾರ್ಪಾಡುಗಳಾಗುವಂಥ ಸನ್ನಿವೇಶ ಇದ್ರೆ ನೋಡ್ತೀವಿ. ಈಗ ನಾನು ಡಿಸ್ಕಸ್ ಮಾಡಿ ಆಮೇಲೆ ಹೇಳಬೇಕು ನಾವು. ಇದೆ ಬೆಂಗಳೂರು, ಮೈಸೂರು, ಬೆಂಗಳೂರಲ್ಲೇ ಜಾಸ್ತಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೆ ಸ್ವಲ್ಪ. ಬಟ್ ಎಕ್ಸಾಕ್ಟ್ ಫಿಗರ್ಸ್ ಇವತ್ತು ನಾನು ಕೊಡ್ತೀನಿ. ಅದ್ರದ್ದು ನಮಗೆ ಮಾಹಿತಿ ಆ ಥರದ್ದೇನು ಇಲ್ಲ, ಅದನ್ನು ಚೆಕ್ ಮಾಡ್ತೀನಿ. ಆಯ್ತಾ? ಇಲ್ಲ, ಈಗ ನಾವು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದೆ ಪುಣೆ, ಅಲ್ಲಿಗೆ, ಆಮೇಲೆ ನಮ್ಮ GKVKL ಒಂದಿದೆ ಅಲ್ಲಿಗೂ ಕಳಿಸ್ತೀವಿ. ಆಮೇಲೆ ಈಗ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು BMCRI ಅವರಲ್ಲೂ ಇದೆ. ಸೊ ಇಷ್ಟು ಮಟ್ಟಿಗೆ ಇಷ್ಟು ನಮಗೆ ಸೀಕ್ವೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಕಾಗ್ತದೆ. ಒಂದು ಬ್ಯಾಚ್ ಅಂದ್ರೆ 96 ಕೇಸ್ ಆಕ್ಚುಲಿ, 96 ಇದ್ರೆ, ಯಾಕಂದ್ರೆ ಒಂದು ಟೆಸ್ಟ್ ಮಾಡಿದಾಗ ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗ್ತದೆ ಒಂದ್ಸಲ ಮಾಡಿದ್ರೆ. ಸೊ ನಾವು ಬರೀ 20 ಮಾಡಿದ್ರೆ ಇನ್ನು 76 ವೇಸ್ಟ್ ಆಗ್ತದೆ. ಸೊ ಆ ಥರ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 50-60 ಇದ್ರೆ ಅವಾಗ ಅದು ಈಗ ಅದಕ್ಕೋಸ್ಕರ ಈಗೆಲ್ಲ ಬೇರೆ ಕಡೆ ಎಲ್ಲ ಕಡೆ ಕಳಿಸ್ತಾ ಇದೀವಿ. ಇಲ್ಲೂ ಮಾಡ್ತಾ ಇದ್ದಾರೆ ನಮ್ಮ GKVKL ಅಲ್ಲೊಂದು ಸಂಸ್ಥೆ ಇದೆ, ಅವರು ಮಾಡ್ತಾರೆ. ಶುರು ಆಗಿದೆ ಈಗ ಬಂದಿರೋದೆಲ್ಲ ಅವರಿಂದನೂ ಕೂಡ ಟೆಸ್ಟ್ ಆಗಿ ಬಂದಿರೋದು GKVK ಮತ್ತು ಪೂನಾ ಇನ್ಸ್ಟಿಟ್ಯೂಟ್ ಎರಡು ಕಡೆಯಿಂದ. BMCR ಅಲ್ಲೂ ಕೂಡ ಮಾಡಿಸ್ತೀವಿ, ಮೂರು ಕಡೆನೂ ಆಗ್ತದೆ. ಹ್ಮ್.
ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.